ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನಿಗಾಗಿ ಮತ್ತು ಆತ ನಮಗೆ ನೇಮಿಸಿದಂತಹ ನಿತ್ಯ ಜೀವಕ್ಕಾಗಿ ಹಾತೊರೆದು ಅದನ್ನು ಆತನ ಅಪ್ಪಣೆಯ ಮೇರೆಗೆ ತಮ್ಮದಾಗಿ ಮಾಡಿ ಆತನೊಂದಿಗೆ ನಿತ್ಯತ್ವದಲ್ಲಿ ಬಾಳುವಂಥ ನಿರೀಕ್ಷೆ ಉಳ್ಳವರಾದ ನಾವು ದೇವರ ವಾಕ್ಯದ ಸಂಬಂಧದಲ್ಲಿ ಇಹಲೋಕಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳ ನಡುವೆ ಅತಿ ಪ್ರಧಾನವಾಗಿರುವಂತಹ ಆ ಲೈಂಗಿಕ ವಿಷಯವನ್ನು ಈ ದಿನಗಳಲ್ಲಿ ನಾವು ವಿಮರ್ಶಿಸಿಕೊಂಡು ದೇವರ ವಾಕ್ಯದ ಆಧಾರದ ಮೇರೆಗೆ ನಾವು ಮುಂದುವರಿತಾ ಇದ್ದೇವೆ ಇಷ್ಟರೊಳಗೆ ನಾವು ಹಾದರ ಕಾಮಾಭಿಲಾಷೆ ವ್ಯಭಿಚಾರ ಸೂಳೆತನ ಎಂಬಂಥ ಅನೇಕ ಆಯಾಮಗಳಲ್ಲಿ ಈ ಲೈಂಗಿಕ ವಿಕೃತಿಗಳನ್ನು ನಾವು ಗುರುತಿಸಿದ್ದೇವೆ ಮಾತ್ರವಲ್ಲ ಆ ರೀತಿಯಲ್ಲಿ ಒಬ್ಬ ಮನುಷ್ಯನು ಮುಂದುವರಿಯುವುದಾದರೆ ಅವನು ದೇವರ ಶಿಕ್ಷೆಗೆ ಪಾತ್ರನಾಗ್ತಾನೆ ಪಾಪಕ್ಕೆ ಒಳಪಡ್ತಾನೆ ಆದರೆ ಪ್ರಾಣಿಗಳು ಈ ಲೋಕದಲ್ಲಿರುವಂಥ ಜೀವಿಗಳು ಅದೇ ವಂಶಾಭಿವೃದ್ಧಿಗೆ ಸಂಬಂಧಪಟ್ಟಂಥ ತಮ್ಮ ಲೈಂಗಿಕ ಪ್ರಕ್ರಿಯೆಗಳಲ್ಲಿ ತೊಡಗುವಾಗ ಅವುಗಳಿಗೆ ಪಾಪವಿರುವುದಿಲ್ಲ ಯಾಕೆ ಅವುಗಳು ಆತ್ಮ ಜೀವಿಗಳಲ್ಲ ಅವುಗಳು ಜೀವಾತ್ಮಗಳಲ್ಲ ಆದರೆ ಮನುಷ್ಯರಾದ ನಮ್ಮನ್ನು ದೇವರು ಒಂದು ವಿಶೇಷ ಆಯಾಮಕ್ಕೆ ಮೇಲಕ್ಕೆತ್ತಿದ್ದಾನೆ ಆ ಪ್ರಾಣಿ ಜೀವಿಗಳಂತೆ ನಾವು ಕೂಡ ಈ ಲೋಕದಲ್ಲಿ ಮಣ್ಣಿನ ಧೂಳಿನಿಂದ ಅಂದರೆ ಸೂಕ್ಷ್ಮ ಆ ಪದಾರ್ಥಗಳ ಆ ನಿರ್ವಹಣೆಯಿಂದ ಉಂಟು ಮಾಡಲ್ಪಟ್ಟ ಆ ಶರೀರವನ್ನು ನಾವು ಹೊಂದಿದ್ದೇವೆ ಆದರೆ ಒಂದು ವಾಕ್ಯ ಮನುಷ್ಯರ ವಿಷಯವಾಗಿ ಬೈಬಲ್ ನಮಗೆ ಹೇಳ್ತದೆ ದೇವರು ತನ್ನ ಜೀವಶ್ವಾಸವನ್ನು ಮನುಷ್ಯನ ಮೂಗಿನೊಳಗೆ ಊದಿ ಅವನು ಜೀವಾತ್ಮವಾದನು ಎಂಬುದಾಗಿ ಹೇಳಿದ ಒಂದು ಕಾರಣದಿಂದಾಗಿ ಮನುಷ್ಯರಾದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ಪ್ರಜ್ಞಾವಂತರಾಗಿ ಬೆಳೆಯುತ್ತಿರುವಾಗ ಲೈಂಗಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಆ ವಿಕೃತಿಯಲ್ಲಿ ಕಾಮಾಭಿಲಾಷೆಗೆ ಒಳಪಡುವಂಥ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ತಪ್ಪು ದಾರಿಗಳಲ್ಲಿ ಹೋಗುವುದು ಅಶುದ್ಧತೆ ಎಂಬುದಾಗಿ ಹೇಳಲಾಗಿದೆ ಒಮ್ಮೆ ನಾನು ಇದನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಮಾತಾಡ್ತಿರುವಾಗ ಒಬ್ಬರು ನನಗೆ ಹೇಳಿದರು ಪಾಸ್ಟರ್ ಈ ಸಂಗತಿಗಳನ್ನು ಎಲ್ಲ ಪ್ರಾಯದ ಎಳೆಯ ಮಕ್ಕಳು ದೊಡ್ಡವರು ಮತ್ತು ವಿಕೃತರಾದವರು ವಿಕೃತಿ ಇಲ್ಲದವರು ಎಲ್ಲರೂ ಕೇಳ್ತಾರಲ್ಲ ಆದ್ದರಿಂದ ಇದನ್ನು ಬಹಿರಂಗವಾಗಿ ಹೇಳುವುದು ಎಷ್ಟು ಮಾನ್ಯ ಎಂಬುದಾಗಿ ಅವರು ನನಗೆ ಉತ್ ಪ್ರಶ್ನೆ ಕೇಳಿದರು ಅದಕ್ಕೆ ನಾನು ಹೇಳಿದೆ ಸಹೋದರ ಸಹೋದರಿ ಲೈಂಗಿಕವತ್ತ ಎಂಬುದು ಸ್ತ್ರೀಯಲ್ಲಾಗಲಿ ಪುರುಷನಲ್ಲಾಗಲಿ ದೇವರು ಒಬ್ಬೊಬ್ಬನ ಒಳಗೆ ಇಟ್ಟಿರುವಾಗ ದೇವರು ಜೀವಾತ್ಮವಾದ ಮನುಷ್ಯನಿಗೆ ನೇಮಿಸಿದಂತಹ ಆ ಸ್ಥಿತಿಗತಿಯನ್ನು ಯೋಗ್ಯತೆಯನ್ನು ಅಥವಾ ಅದನ್ನು ಮೀರಿದರೆ ಬರುವಂಥ ಅಯೋಗ್ಯತೆಯನ್ನು ಕಲಿಸುವುದು ಒಂದು ಅಗತ್ಯತೆಯಾಗಿದೆ ಅದೇ ಕಾರಣದಿಂದ ಇವತ್ತು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಕೂಡ ಲೈಂಗಿಕ ಶಿಕ್ಷಣವನ್ನು ಕೊಡುವಂಥದ್ದು ಅಗತ್ಯ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಆದರೆ ಒಂದು ಎಚ್ಚರಿಕೆಯ ಮಾತನ್ನು ಇದರ ನಡುವೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಒಂದು ವೇಳೆ ದೇವಭಕ್ತಿ ಎರಡನೇದು ಪತಿಭಕ್ತಿ ಪತ್ನಿ ಭಕ್ತಿ ಮತ್ತು ಹಿರಿಯರಿಗೆ ಅಥವಾ ತಮ್ಮ ತಂದೆ ತಾಯಿಗಳಿಗೆ ಸನ್ಮಾನ್ಯ ಸ್ಥಿತಿ ಇವುಗಳ ವಿಷಯದಲ್ಲಿ ಒಂದು ಗಂಭೀರ ಚಿಂತನೆ ಇಲ್ಲದೆ ಮನುಷ್ಯರಿಗೆ ನೀವು ಈ ಕಾಮಾಭಿಲಾಷೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ವಿವರಿಸಿದರೆ ಅವರು ಅವರ ಒಳಗೆ ಇರುವಂತಹ ಪಾಪದ ಪ್ರವೃತ್ತಿಯಿಂದ ಅದನ್ನು ಅವರು ತಮ್ಮ ಕೇಡಿಗೆ ಉಪಯೋಗಿಸುವರು ಎಂಬುದಲ್ಲಿ ಯಾವ ಸಂಶಯ ಇಲ್ಲ ಅದೇ ಕಾರಣದಿಂದ ಪ್ರಾಕೃತಿಕವಾಗಿ ಹೆತ್ತವರು ಇವುಗಳ ವಿಷಯವಾಗಿ ತನ್ನ ಮಕ್ಕಳಿಗೆ ಹೇಳಲಿಕ್ಕೆ ಸ್ವಲ್ಪ ಸಂಕುಚಿತ ಚಿಂತನೆ ಉಳ್ಳವರಾಗಿದ್ದಾರೆ ಅದನ್ನು ಹೇಳುವುದರಲ್ಲಿ ಒಂದು ನಾಚಿಕೆ ಒಂದು ರೀತಿಯ ಬೇಡ ಮಕ್ಕಳು ತನ್ನಷ್ಟು ತಾನೇ ಕಲಿತಾರೆ ಎಂಬುದಾಗಿ ಹೇಳ್ತಾರೆ ಆದರೆ ನಾನು ಗಮನಿಸಿದ್ದು ಸಮಾಜದಲ್ಲಿ ಹೇಗಂತ ಹೇಳಿದರೆ ಮಕ್ಕಳು ಈ ಲೈಂಗಿಕ ವಿಚಾರಗಳಲ್ಲಿ ಅಥವಾ ಕಾಮಾಭಿಲಾಷೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮೊದಲಾಗಿ ಅದನ್ನು ಸಂಬಂಧಪಟ್ಟ ಭಕ್ತಿಯುಳ್ಳ ಒಂದು ನ್ಯಾಯ ನೀತಿ ಉಳ್ಳಂತಹ ಹಿರಿಯರಿಂದ ಕಲಿತರೆ ಒಳ್ಳೆಯದು ಅದರ ಬದಲು ಅದನ್ನು ಅವರೊಟ್ಟಿಗೆ ಬೆರೆಯುವಂಥ ಇತರ ಅಂದರೆ ಈ ಸಂಗತಿಗಳಲ್ಲಿ ಇಷ್ಟತನಕ ಬಿದ್ದು ಹೋದ ಕೆಲವರಿಂದ ಕೆಲವು ಕುಚೋದ್ಯದ ಮಾತುಗಳೆಂದಿಗೂ ಅಥವಾ ತಮಾಷೆಗಳಿಂದಲೂ ಅವುಗಳನ್ನು ಕಲೀಲಿಕ್ಕೆ ಹೋದರೆ ಅವರಿಗೆ ಅದು ನಷ್ಟವಾಗ್ತದೆ ಎಂಬುದನ್ನು ತಿಳ್ಕೊಳ್ಳಿ ಆದ್ದರಿಂದ ದೇವರ ಸಂಬಂಧದಲ್ಲಿ ತಂದೆ ತಾಯಿಗಳ ಸಂಬಂಧದಲ್ಲಿ ಇದನ್ನು ಅವರು ಅದು ಅವರ ಭಕ್ತಿಗೆ ಕಾರಣವಾಗ್ತದೆ ಆದ್ದರಿಂದ ನಾವು ಕೆಲವರು ಅನೇಕರು ದೇವರ ವಾಕ್ಯವನ್ನು ಕಲಿಯುವವರು ಮತ್ತು ಕಲಿಸುವವರು ನಾವು ಹೇಳುವುದೇನಂತ ಹೇಳಿದರೆ ತಕ್ಕ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಅವರ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಇದನ್ನು ತಕ್ಕ ರೀತಿಯಲ್ಲಿ ದೇವ ಭಕ್ತಿಯೊಂದಿಗೆ ಕಲಿಸುವಂತಹದ್ದು ಬಹಳ ಅಗತ್ಯವಾಗಿದೆ ಈಗ ಹೋದ ವಾರದಲ್ಲಿ ನಾವು ಮಾಡಿದಂಥ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಏಳನೇ ಭಾಗದ ಆ ಮುಂದುವರಿಕೆಯಾಗಿ ಸಂಗತಿಗಳನ್ನು ಈಗ ಚಿಂತನಾತ್ಮಕವಾಗಿ ನಾವು ಧ್ಯಾನಿಸುವರಿದ್ದೇವೆ ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು ಇದನ್ನು ಹೇಳುವಾಗ ಅರ್ಥ ಮಾಡಿಕೊಳ್ಳಿ ಪುರುಷ ಸಂಕಲ್ಪ ಇಲ್ಲದೆ ಸ್ತ್ರೀಗೆ ಇರುವುದು ಒಳ್ಳೆಯದು ಆದರೆ ಜಾರತ್ವವು ಪ್ರಬಲವಾದ್ದರಿಂದ ಯಾಕೆ ಜಾರತ್ವ ಪ್ರಬಲವಾಗಿದೆ ಯಾಕಂತ ಹೇಳಿದ್ರೆ ಮನುಷ್ಯನ ಒಳಗೆ ಬಂದಂತಹ ಪಾಪ ಪ್ರವೃತ್ತಿ ಅಂದ್ರೆ ದೇವರ ಚಿತ್ತಕ್ಕೆ ವ್ಯತಿರಿಕ್ತವಾಗಿ ಹೋಗುವುದರಲ್ಲಿ ಒಂದು ಆಕರ್ಷಣೆ ಅದಕ್ಕೆ ಲೈಂಗಿಕ ಸಂಬಂಧದಲ್ಲಿ ಜಾರತ್ವ ಅಂತ ಹೇಳ್ತಾರೆ ಜಾರತ್ವ ಪ್ರಬಲವಾದುದರಿಂದ ಯಾಕೆ ಅದು ಪ್ರಬಲವಾಗಿದೆ ಯಾಕಂತ ಹೇಳಿದ್ರೆ ಪ್ರಾಕೃತಿಕವಾಗಿ ಒಂದು ಗಂಡು ಬೆಳೆಯುವಾಗ ಅಥವಾ ಹೆಣ್ಣು ಬೆಳೆಯುವಾಗ ಪ್ರಾಕೃತಿಕವಾಗಿ ಒಂದು ಹಂತಕ್ಕೆ ಅವರು ಮುಟ್ಟಿದಾಗ ಒಬ್ಬರು ಇನ್ನೊಬ್ಬರ ಕಡೆಗೆ ಆಕರ್ಷಣೀಯವಾಗುವುದು ಮಾತ್ರವಲ್ಲ ಅದರೊಂದಿಗೆ ಸಿಲೆಕ್ಟಿವ್ ಅಂದರೆ ಯಾರನ್ನು ತನ್ನವರಾಗಿ ಹೊಂದಿಕೊಳ್ಳಲಿ ಎಂಬುದಾಗಿ ಆರಿಸುವಿಕೆಯ ಸ್ಟೇಜಿಗೆ ಅವರು ಬರುವಾಗ ಕೆಲವು ಸಮಸ್ಯೆಗಳಿಗೆ ಅವರು ಒಳಗಾಗುವುದುಂಟು ಆದ್ದರಿಂದ ಜಾರತ್ವವು ಪ್ರಬಲವಾಗಿದೆ ಈ ಆಕರ್ಷಣೆಯು ಬಹಳವಾಗಿ ಹೆಚ್ಚುತ್ತದೆ ಅದಕ್ಕಾಗಿ ನಾವು ಹೇಳೋದು ಶಾಲೆ ಕಾಲೇಜುಗಳಲ್ಲಿ ಇದನ್ನು ಬರೀ ಒಂದು ವೈಜ್ಞಾನಿಕ ಪಾಠವಾಗಿ ಕಲಿಸಲಿಕ್ಕೆ ಹೋದರೆ ದೇವಭಯ ಮತ್ತು ಭಕ್ತಿ ಮತ್ತು ತಮ್ಮ ತಾವು ಈ ಲೋಕದಲ್ಲಿ ಸೃಷ್ಟಿಯಾಗಿ ಬಂದಂತಹ ಆ ಮಹಾ ಕಾರ್ಯ ತಮ್ಮ ತಂದೆ ತಾಯಿಗಳ ಆ ಯೋಚನೆಯಿಂದ ಒಂದು ನಿರ್ಧಾರದಿಂದ ನಾವು ಅವರಿಗೆ ಮಕ್ಕಳಾಗಿ ಹುಟ್ಟಿದಂತಹ ಒಂದು ಆಶೀರ್ವಾದ ಅದನ್ನು ಭಕ್ತಿಪೂರ್ವಕವಾಗಿ ಪರಿಗಣಿಸದೆ ಬರೀ ಈ ಜಾರತ್ವದ ಆಕರ್ಷಣೆಯಿಂದ ಮಕ್ಕಳು ಒಂದು ವೇಳೆ ಇದರಿಂದ ತೊಡಗಿದರೆ ಅವು ಅವರು ಇದನ್ನು ತನ್ನ ನಾಶನಕ್ಕಾಗಿ ಉಪಯೋಗಿಸ್ತಾರೆ ಎಂಬುದು ಅವರಿಗೆ ತಿಳಿಯತಕ್ಕದ್ದು ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ ಯಾವುದನ್ನು ಸಲ್ಲಿಸಬೇಕು ಪ್ರಿಯರೇ ಒಂದು ವೇಳೆ ಹೆಂಡತಿಯಾದವಳು ಮನೆಯ ಕೆಲಸದವಳು ಅಡಿಗೆ ಮಾಡಲಿಕ್ಕೆ ವಸ್ತ್ರ ಹೋಗಿಲಿಕ್ಕೆ ಮಕ್ಕಳ ಆರೈಕೆ ನೋಡಲಿಕ್ಕೆ ಮನೆ ಶುಚಿಗೊಳಿಸಲಿಕ್ಕೆ ಸುತ್ತಮುತ್ತಲ ವ್ಯವಹಾರಗಳನ್ನು ಅಷ್ಟಕ್ಕೆ ಆದರೆ ಅವೆಲ್ಲ ಕೆಲಸಗಳನ್ನು ನಾವು ಬಾಡಿಗೆ ಆಳುಗಳಿಂದ ಮಾಡಬಹುದು ಆದರೆ ನಿಜವಾದ ಆ ಪತ್ನಿತ್ವವನ್ನು ತನ್ನ ಶರೀರವನ್ನು ತನ್ನ ಪುರುಷನ ಅಗತ್ಯತೆಗಾಗಿ ಕೊಡುವಂಥದ್ದು ಅದು ಸಹ ಹೇಗೆ ಘನತೆಯಿಂದ ಕೊಡುವಂಥದ್ದು ಒಂದು ಧಿಕ್ಕಾರ ಕೊಡುವಂಥದ್ದಲ್ಲ ಘನತೆಯ ಮೂಲಕವಾಗಿ ಕೊಡುವಂತಹದ್ದು ಒಬ್ಬ ಸ್ತ್ರೀದಾಗಲಿ ಪುರುಷನದ್ದೆಗಾಗಲಿ ಆದ್ಯತೆಯ ಜವಾಬ್ದಾರಿ ಎಂಬುದನ್ನು ತಿಳಿಯಬೇಕು ಪ್ರಾರ್ಥನೆಗೆ ಮನಸ್ಸು ಮಾಡುವುದಕ್ಕೋಸ್ಕರ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯತಾ ಹಾಗೆ ಮಾಡಬಾರದು ಆಮೇಲೆ ಸೈತಾನ್ ನಿಮಗೆ ದಮೆ ಇಲ್ಲದನ್ನು ನೋಡಿ ನೋಡಿ ಇನ್ನೊಂದು ಶಬ್ದ ಬರ್ತದೆ ದಮೆ ಇಲ್ಲದ್ದು ಅಂದರೆ ಜಾರತ್ವವು ಯಾಕೆ ಪ್ರಬಲವಾಗಿದೆ ಮನುಷ್ಯನು ಲೈಂಗಿಕ ಸಂಗತಿಗಳಲ್ಲಿ ಪ್ರಾಯಕ್ಕೆ ಬರುವಾಗ ತನ್ನ ಶರೀರದಲ್ಲಿ ಪುರುಷನಿಗೆ ವೀರ್ಯವು ಅದೇ ರೀತಿಯಲ್ಲಿ ಸ್ತ್ರೀಯ ಆ ಜನನೇಂದ್ರಿಯಗಳಲ್ಲಿ ಅಂಡಾಣುಗಳು ಬೆಳವಣಿಗೆ ಆಗುವ ಸಂಗತಿಯಲ್ಲಿ ಅವುಗಳಿಗೆ ಒಬ್ಬರಿಗೆ ಇನ್ನೊಬ್ಬರ ಕಡೆಗೆ ಆಕರ್ಷಣೆ ಇರ್ತದೆ ಆದರೆ ಅದನ್ನು ಅವರು ತಾವು ಆತ್ಮಜೀವಿಗಳು ಎಂಬುದಾಗಿ ತಿಳಿದುಕೊಂಡು ದೇವರು ನೇಮಿಸಿದಂಥ ಆ ದಾಂಪತ್ಯದ ಆವೃತ್ತಿಯೊಳಗೆ ಅವರು ಅವುಗಳನ್ನು ಉಪಯೋಗಿಸಿದರೆ ದೇವರ ಚಿತ್ತಾನುಸಾರವಾಗಿ ಆಶೀರ್ವಾದ ಅದರ ಹೊರಗೆ ಇಟ್ಟರೆ ನಾವು ಇಬ್ರಿಯರಿಗೆ ಬರೆದ ಪಾತ್ರಿಕೆಯಲ್ಲಿ ನಾವು ನೋಡಿದ್ದೆವು ಜಾರರಿಗೆ ದೇವರು ನ್ಯಾಯ ವಿಧಿಸ್ತಾನೆ ಇದನ್ನು ನಾವು ತಿಳಿಯಬೇಕು ಈಗ ಆಮೇಲೆ ಸೈತಾನನು ನಿಮಗೆ ದಮ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೋರಣೆ ಮಾಡುವ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಅಂದರೆ ಪತ್ನಿಯರು ಅವರ ಈ ಲೈಂಗಿಕ ಬೆಳವಣಿಗೆಯ ದೇವರ ನೇಮಕವಾದಂಥ ಸಂತಾನಾಭಿವೃದ್ಧಿಯ ಆ ವೇಳೆಯಲ್ಲಿ ಅವರು ಬಹಳ ರೀತಿಯಲ್ಲಿ ಸ್ತ್ರೀ ಪುರುಷನ ಕಡೆಗೆ ಪುರುಷನು ಸ್ತ್ರೀ ಕಡೆಗೆ ಆಕರ್ಷಣೀಯವಾಗ್ತಾರೆ ಆದರೆ ಆ ಸಮಯದಲ್ಲಿ ಅವರನ್ನು ಭದ್ರವಾಗಿ ಒಬ್ಬರಿನ್ನೊಬ್ಬರನ್ನು ಇಟ್ಟುಕೊಳ್ಳುವಂಥದ್ದು ಅವರ ಜೀವನ ಸಂಗಾತಿ ಯಾರು ಅವರಿಗೆ ಪತಿಯಾಗಿಯೂ ಅಥವಾ ಪತ್ನಿಯಾಗಿದ್ದಾರೋ ಅವರು ಒಂದು ವೇಳೆ ಅಂಥದ್ದನ್ನು ನಾವು ಬಹಳ ಹೆಚ್ಚಿನ ಸಮಯಕ್ಕೆ ಅಂದರೆ ಅಲ್ಲಿ ಹೇಳಿದಂತೆ ಪ್ರಾರ್ಥನೆಗಾಗಿ ತನ್ನನ್ನೇ ಒಪ್ಪಿಸಿಕೊಡುವುದಕ್ಕಾಗಿ ಸ್ವಲ್ಪ ಸಮಯಕ್ಕೆ ಹೊರತು ಬೇರೆ ಸಮಯದಲ್ಲಿ ಅವರು ಪುನಃ ಸೇರಿಕೊಳ್ಳಲಿ ಎಂಬುದಾಗಿ ಹೇಳಿಯದೆ ಯಾಕೆ ಜಾರತ್ವವು ಪ್ರಬಲವಾದದ್ದು ಅದು ಹೇಗೆ ಬರ್ತದೆ ಮನುಷ್ಯನ ಶರೀರದಲ್ಲಿ ಸಂತಾನಾಭಿವೃದ್ಧಿಯ ಪ್ರಕ್ರಿಯತೆಯನ್ನು ದೇವರು ಇಟ್ಟದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಆ ಪ್ರಕ್ರಿಯೆ ಅವರನ್ನು ಆಕರ್ಷಿಸ್ತದೆ ಒಂದು ವೇಳೆ ದೇವರ ನೇಮಿಸಿದಂಥ ಆಶೀರ್ವಾದ ಸಂಗತಿ ಅವರಿಗೆ ಸಿಕ್ಕದಿದ್ದರೆ ಸುಲಭದಲ್ಲಿ ಅದು ಜಾರತ್ವಕ್ಕೆ ಒಳಪಡುವಂಥ ಅಥವಾ ವ್ಯಭಿಚಾರಕ್ಕೆ ಒಳಪಡುವಂಥ ಅಥವಾ ಸೂಳೆತನಕ್ಕೆ ಒಳಗೆ ಪಡುವಂಥ ಸನ್ನಿವೇಶಗಳು ಸೈತಾನನಿಂದ ಪ್ರೇರೇಪಣೆ ಹೊಂದಿ ಅರ್ಥ ಮಾಡಿಕೊಳ್ಳಿ ಈಗ ಸೈತಾನನು ಮನುಷ್ಯರನ್ನು ಪಾಪಕ್ಕೆ ಸಿಕ್ಕಿಸಿ ಹಾಕುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾನೆ ಮಾತ್ರವಲ್ಲ ಸುಳ್ಳನ್ನು ಸತ್ಯವೆಂಬಂತೆಯೂ ಸತ್ಯವನ್ನು ಸುಳ್ಳೆಂಬಂತೆಯೂ ಪ್ರತಿಬಿಂಬಿಸುವುದಕ್ಕೆ ಮನುಷ್ಯರ ಆ ಮನಸ್ಸಿನೊಳಗೆ ಆಲೋಚನೆಯೊಳಗೆ ಅವನು ಕಾರ್ಯ ಪ್ರವರ್ತಿಸುವನಾಗಿದ್ದಾನೆ ಆದ್ದರಿಂದ ಸೈತಾನ್ ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಹೀಗೆ ಮಾಡಬಹುದೆಂಬುದು ಹೇಳುವುದು ಹಿತೋಪದೇಶವೇ ಹೊರತು ಆಜ್ಞೆ ಅಲ್ಲ ನಾನಿರುವಂಥ ಎಲ್ಲ ಮನುಷ್ಯರು ಇರಬೇಕೆಂದು ನನ್ನ ಇಷ್ಟ ಆದರೆ ಒಬ್ಬನು ಒಂದು ವಿಧವಾಗಿ ಇನ್ನೊಬ್ಬನು ಮತ್ತೊಂದು ವಿಧವಾಗಿಯೂ ದೇವರಿಂದ ವರಗಳನ್ನು ಹೊಂದಿದ್ದಾರೆ ಹಾಗಾದರೆ ದೇವರು ಕೆಲವರಿಗೆ ಅವರ ಸೇವೆಯ ಅವರ ನಿರ್ದಿಷ್ಟ ಗುರಿಯ ವಿಷಯದಲ್ಲಿ ಯಾತಕ್ಕಾಗಿ ದೇವರು ಒಬ್ಬನನ್ನು ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾನೆ ಅದರ ಮೇರೆಗೆ ಬೇರೆ ಬೇರೆ ವರಗಳನ್ನು ಕೊಡುವನಿದ್ದಾನೆ ಆದ್ದರಿಂದ ಮದುವೆ ಇಲ್ಲದವನು ವಿಧವೆಯ ವಿಧವೆಯವರನ್ನು ಕುರಿತು ನಾನು ಹೇಳುವುದೇನೆಂದರೆ ನಾನಿರುವಂತೆ ಇರೋದು ಅವರಿಗೆ ಒಳ್ಳೆಯದು ಅವರು ಇಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ ಪ್ರಿಯರೇ ಒಬ್ಬನು ಯಾವ ರೀತಿಯಲ್ಲಿ ಕೂಡ ತಾನು ಎಷ್ಟು ಇದರಲ್ಲಿ ಸಮರ್ಥನು ಅಥವಾ ಸೆಲ್ಫ್ ಇವ್ಯಾಲ್ಯುವೇಷನ್ ಒಬ್ಬನಿಗೆ ಇರತಕ್ಕದ್ದು ಒಂದು ವೇಳೆ ಒಬ್ಬನಿಗೆ ಹೀಗನ್ನಿಸ್ತದೆ ಮದುವೆ ಇಲ್ಲದವರು ಅಥವಾ ವಿಧವೆಯರ ಸಂಬಂಧ ಒಂದು ವೇಳೆ ಅವರಿಗೆ ದಮೆ ಇಲ್ಲದವರು ಎಂಬುದಾಗಿ ಅವರು ಆಲೋಚನೆ ಮಾಡಿದರೆ ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡು ಮಾಡಿಕೊಳ್ಳುವುದು ಉತ್ತಮವಷ್ಟೇ ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆ ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಿ ಆಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ಮಿಕ್ಕಾದ ವಿಷಯದಲ್ಲಿ ಕರ್ತನ ಮಾತು ಇಲ್ಲವಾದರೂ ನನ್ನ ಅಭಿಪ್ರಾಯವೇನೆಂದರೆ ಒಬ್ಬ ಸಹೋದರನಿಗೆ ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿ ಇರಲಾಗಿ ಇದು ಬಹಳ ಅಗತ್ಯವಾದದ್ದು ನಂಬಿಕೆ ಎಂಬುದು ಕ್ರಿಸ್ತನಲ್ಲಿ ನಂಬಿಕೆ ಎಂಬುದು ಅದು ನೇರವಾಗಿ ದೇವರಿಂದ ಒಬ್ಬನ ಪಡೆಕೊಂಡಂತಹ ವರ ಆದರೆ ಹೀಗಿರಲಿಕ್ಕೆ ಸಾಧ್ಯ ಉಂಟು ದಂಪತಿಗಳಾಗಿ ಸೇರಿ ಬರುವವರು ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ವೈಯಕ್ತಿಕವಾಗಿ ಸ್ವೀಕರಿಸುವಂತಹದ್ದು ಒಂದು ವೇಳೆ ಕರ್ತ ಗ ಪತಿ ಅಥವಾ ಗಂಡನು ಒಂದು ವೇಳೆ ಕರ್ತನನ್ನು ಅಂಗೀಕರಿಸಿದನಾದ್ರೆ ಆಟೋಮ್ಯಾಟಿಕ್ ಆಗಿ ಹೆಂಡತಿ ಅಂಗೀಕರಿಸಬೇಕಾಗಿಲ್ಲ ಯಾಕಂದ್ರೆ ಅವಳು ಬೇರೆ ಒಂದು ಜೀವಾತ್ಮ ಗಂಡನು ಬೇರೆ ಒಂದು ಜೀವಾತ್ಮ ಅವರಿಬ್ಬರು ಶರೀರ ಪ್ರಕಾರವಾಗಿ ಒಂದೇ ಶರೀರ ಆಗಿದ್ದಾರೆ ಹೊರತು ಅವರು ಆತ್ಮ ಪ್ರಕಾರವಾಗಿ ಒಂದೇ ಅಲ್ಲ ಅವರು ಇಬ್ಬರು ಸ್ವತಂತ್ರ ಜೀವಿಗಳು ಆದ್ದರಿಂದ ಒಂದು ವೇಳೆ ದೇವರ ವಾಕ್ಯಕ್ಕನುಸಾರವಾಗಿ ಒಬ್ಬನು ರಕ್ಷಣೆ ಪಡಬೇಕಾದ್ರೆ ಅವನು ಗಂಡನಾದರೂ ಸರಿಯೇ ಹೆಂಡತಿಯಾದರೂ ಸರಿಯೇ ತನ್ನ ಸ್ವಂತ ಇಚ್ಛೆಯಿಂದ ಕರ್ತನ ವಿಷಯವಾಗಿ ಆತನು ದೇವರು ಈ ಲೋಕಕ್ಕೆ ಅವತಾರವಾಗಿ ಬಂದವನು ಯಾರು ನಮ್ಮ ಕರ್ತನಾದ ಯೇಸು ಮಾತ್ರವಲ್ಲ ಮನುಷ್ಯರ ಎಲ್ಲರ ಪಾಪಗಳನ್ನು ತನ್ನ ವ್ಯಕ್ತಿತ್ವದಲ್ಲಿ ತನ್ನ ಶರೀರದಲ್ಲಿ ಹೊತ್ತು ಅದಕ್ಕಾಗಿ ಪರಿಹಾರವನ್ನು ತನ್ನ ಮರಣದ ಮೂಲಕವಾಗಿ ಶಿಲುಬೆಯಲ್ಲಿ ಮಾಡಿದವನು ಈ ದೇವರ ಚಿತ್ತವನ್ನು ಆತನು ತನ್ನಲ್ಲಿ ನೆರವೇರಿಸಿದ ಕಾರಣದಿಂದ ಆತನನ್ನು ದೇವರು ಪುನರುತ್ಥಾನದ ಮೂಲಕವಾಗಿ ಮೂರು ರಾತ್ರಿ ಮೂರು ದಿನಗಳ ನಂತರ ಎಬ್ಬಿಸಿ ತನ್ನ ಶಿಷ್ಯರೊಂದಿಗೆ ನಲವತ್ತು ದಿವಸ ಆತನವರಿಗೆ ತೋರಿಸಿ ನಂತರ ಅವರಿಗೆ ಅಪ್ಪಣೆ ಕೊಟ್ಟು ಏನಪ್ಪಣೆ ನೀವು ಹೋಗಿ ಈ ನನ್ನ ಸುವಾರ್ತೆಯನ್ನು ಈ ನನ್ನ ರಕ್ಷಣಾ ವಾಕ್ಯವನ್ನು ನೀವು ಲೋಕದ ಎಲ್ಲ ಜನರಿಗೆ ಹೋಗಿ ತಿಳಿಸಿರಿ ಅವರನ್ನು ಶಿಷ್ಯರನ್ನಾಗಿ ಮಾಡಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ ಅಪ್ಪಣೆ ಕೊಟ್ಟು ನಲವತ್ತು ದಿನಗಳ ತರುವಾಯ ಪರಲೋಕಕ್ಕೇರಿ ಹೋಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಮಾತ್ರವಲ್ಲ ಅವರು ನಿರ್ವಹಿಸಲಿಕ್ಕಿರುವಂತಹ ಕೆಲಸವನ್ನು ಈ ಲೋಕದಲ್ಲಿ ನೆರವೇರಿಸುವಂತೆ ಆತನು ಪುನರುತ್ಥಾನ ಹೊಂದಿ ಪುನ ಎತ್ತಲ್ಪಟ್ಟ ನಂತರ ನಲವತ್ತು ದಿನಗಳ ನಂತರ ಎತ್ತಲ್ಪಟ್ಟ ನಂತರ ಹತ್ತು ದಿನಗಳ ನಂತರ ಪರಲೋಕದಿಂದ ಪವಿತ್ರಾತ್ಮನನ್ನು ಅವರ ಮೇಲೆ ಕಳುಹಿಸಿದ್ದಾನೆ ಎಂಬುದು ಕೂಡ ದೇವರ ವಾಕ್ಯ ಹೇಳುವಂತಹದ್ದು ಈಗ ಆತನ ಈ ಕಾರ್ಯವನ್ನು ಈ ಲೋಕದಲ್ಲಿ ವಿತರಿಸುವುದಕ್ಕಾಗಿ ಆತನನ್ನು ಅಂಗೀಕರಿಸಿದಂಥ ಆತನಿಗಾಗಿ ಸೇವಕರಾಗಿ ಬಂದಂಥ ಅಪೋಸ್ತಲತನದ ಆ ಕಾರ್ಯವನ್ನು ನೆರವೇರಿಸಿದವರು ಇವತ್ತಿನ ದಿನ ಆ ಕಾರ್ಯಗಳನ್ನು ಲೋಕದೆಲ್ಲೆಡೆ ನಡೆಸ್ತಾ ಇದ್ದಾರೆ ಅದು ಯಾವುದಂತಾರೆ ನಮ್ಮ ಕರ್ತನಾದ ಯೇಸು ದೇವರು ಆತನು ಈ ಲೋಕಕ್ಕೆ ಅವತಾರವಾಗಿ ಮನುಷ್ಯರ ಪಾಪಗಳನ್ನು ಹೊರುವುದಕ್ಕಾಗಿ ಬಂದನು ಮನುಷ್ಯನು ಮಾಡಿದ ಪಾಪ ಶರೀರದಲ್ಲಿ ಆದ್ದರಿಂದ ಅದಕ್ಕೆ ಪರಿಹಾರವನ್ನು ಶರೀರದಲ್ಲೇ ಮಾಡಬೇಕಾಯಿತು ಅದಕ್ಕಾಗಿ ಆತನು ಮರಿಯಳಲ್ಲಿ ನಮ್ಮ ಶರೀರದಂತೆ ಒಂದು ಶರೀರವನ್ನು ಪಡೆಕೊಂಡು ಅವಳ ಅವಳ ಆ ಕನ್ಯಾಸ್ಥಿತಿಯಲ್ಲಿ ಒಂದು ಶರೀರವನ್ನು ದೇವರ ಅದ್ಭುತವಾದ ಒಂದು ಯೋಜನೆಯಿಂದ ಪಡ್ಕೊಂಡು ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನ ಶರೀರದಲ್ಲಿ ಶಿಕ್ಷೆಯನ್ನು ನಮ್ಮ ಬದಲಿಗೆ ಸ್ವೀಕರಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಎಂಬ ಯೋಜನೆ ಆ ಯೋಜನೆ ಜಯಪ್ರದವಾಗಿದೆ ಎಂಬುದಕ್ಕೆ ಕಾರಣವಾಗಿ ಆತನು ಮೂರು ರಾತ್ರಿ ಮತ್ತು ಮೂರು ದಿನಗಳ ನಂತರ ಪುನರುತ್ಥಾನವಾಗಿ ಎದ್ದುಕೊಂಡು ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ಆಸೀನಾರೂಢನಾಗಿದ್ದಾನೆ ಎಂಬುದು ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಇದು ಯಾರದನ್ನು ಸ್ವೀಕರಿಸ್ತಾರ ಅವರಿಗೆ ಮಾತ್ರ ಒಂದು ವೇಳೆ ಒಬ್ಬನಿಗೆ ಸ್ವೀಕರಿಸಲಿಕ್ಕೆ ಇಷ್ಟವಿಲ್ಲ ಯಾವ ರೀತಿಯಲ್ಲಿ ಕೂಡ ಇನ್ನೊಬ್ಬನ ಮೇಲೆ ಹೇರಿಸುವಂತ ಒಂದು ಜವಾಬ್ದಾರಿಯೂ ಇಲ್ಲ ಸಾಮರ್ಥ್ಯ ಯಾರಿಗೂ ಇಲ್ಲ ಆದ್ದರಿಂದ ತನ್ನ ಪತಿ ಯೇಸು ಕ್ರಿಸ್ತನ ಅಂಗೀಕರಿಸ್ತಾನೆ ಆದ್ದರಿಂದ ನಾನು ಅಂಗೀಕರಿಸ್ತಾನೆ ಅಂತ ಹೇಳಿದರೆ ನಿಜವಾಗಿ ಅದು ಯೇಸು ಕ್ರಿಸ್ತನ ಅಂಗೀಕರಿಸಿದ ಹಾಗೆ ಆಗುವುದಿಲ್ಲ ತನ್ನ ಪತಿಯ ಆಲೋಚನೆಗಳಿಗೆ ಸಮ್ಮತಿ ಕೊಟ್ಟಂತಾಗ್ತದಷ್ಟೇ ಆದ್ದರಿಂದ ಒಬ್ಬ ಪತ್ನಿಯು ಪತಿಯ ಸಂಬಂಧದಲ್ಲಾಗಲಿ ಅಥವಾ ಪತ್ನಿಯು ಪತಿಯ ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ತನ್ನ ಸ್ವಂತ ವೈಯಕ್ತಿಕ ಆರಿಸುವಿಕೆಯಿಂದ ನಿರ್ಧಾರ ಮಾಡಿ ತೆಗೆದುಕೊಳ್ಳಬೇಕೇ ಹೊರತು ರಕ್ಷಣೆ ಎಂಬುದು ವಿಮೋಚನೆ ಎಂಬುದು ಸಾಲ್ವೇಷನ್ ಎಂಬುದು ಯಾವ ರೀತಿಯಲ್ಲಿ ಕೂಡ ಮನುಷ್ಯರಿಗೆ ಕೊಡಲ್ಪಡುವುದಿಲ್ಲ ಪತಿ ಪತಿಗಾಗಿ ಪತ್ನಿ ಪತ್ನಿಗಾಗಿ ಯಾಕೆ ಅವರು ಇಬ್ಬರು ಬೇರೆ ಬೇರೆ ಜೀವಾತ್ಮಗಳು ದೇ ಆರ್ ಡಿಫರೆಂಟ್ ಸೋಲ್ಸ್ ಪ್ರತಿಯೊಬ್ಬರು ತಮ್ಮ ಸೋಲ್ ಎಂಬಂತಹ ಜೀವಾತ್ಮಕ್ಕೆ ದೇವರ ಎದುರು ಲೆಕ್ಕ ಕೊಡುವವನಾಗಿದ್ದಾನೆ ಆದ್ದರಿಂದ ಪತಿ ಪತ್ನಿಯನ್ನು ತನ್ನ ಸಾಕ್ಷಿಯ ಮೂಲಕವಾಗಿ ತನ್ನ ಆಶೀರ್ವಾದ ಮತ್ತು ಪ್ರಾರ್ಥನೆಯ ಮೂಲಕವಾಗಿ ದೇವರೊಂದಿಗೆ ವಿಜ್ಞಾಪನೆ ಕೊಂಡು ತನ್ನ ಹೆಂಡತಿಗೆ ದೇವರು ಒಳ್ಳೆಯ ಮನಸ್ಸನ್ನು ಕೊಡಲಿ ಅಥವಾ ತಿಳುವಳಿಕೆಯ ಬೆಳಕನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೇ ಹೊರತು ಅಥವಾ ಪತ್ನಿ ರಕ್ಷಣೆ ಪಟ್ಟಿದ್ದಾಳಾದರೆ ಪತಿ ರಕ್ಷಣೆ ಪಡೆಯಲಿಲ್ಲವಾದರೆ ಆ ಪತ್ನಿ ಏನು ಮಾಡಬೇಕು ದೇವರೊಂದಿಗೆ ವಿಜ್ಞಾಪನೆ ಮಾಡಬೇಕು ರಕ್ಷಣೆ ಕೊಡುವುದು ಕರ್ತನು ಪತಿ ಪತ್ನಿಗೆ ರಕ್ಷಣೆ ಕೊಡುವುದಿಲ್ಲ ಪತ್ನಿ ಪತಿಗೆ ರಕ್ಷಣೆ ಕೊಡುವುದಿಲ್ಲ ಅದೇ ಕಾರಣದಿಂದ ದೇವರ ವಾಕ್ಯ ನಮಗೆ ಸ್ಪಷ್ಟ ಹೇಳ್ತದೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು ಅಷ್ಟೇ ಯೋಚಿಸುವ ಪತಿ ಕರ್ತನ ಅಂಗೀಕರಿಸ್ತಾನೆ ಅಥವಾ ಪತ್ನಿ ಕರ್ತನ ಅಂಗೀಕರಿಸ್ತಾಳೆ ಆಪೋಸಿಟ್ ಇನ್ನೊಬ್ಬರು ಅವರಿಗೆ ಸಂಬಂಧಪಟ್ಟ ಪತ್ನಿ ಆಗಲಿ ಪತಿ ಆಗಲಿ ಅಂಗೀಕರಿಸಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ ನಂಬಿಕೆ ಇಲ್ಲದ ಗಂಡನು ಅಂದರೆ ಯೇಸು ಕೃಷ್ಣ ಅಂಗೀಕರಿಸಿದ ಗಂಡನು ಅಥವಾ ಯೇಸುಕ್ರಿಸ್ತನ ಅಂಗೀಕರಿಸಿದ ಹೆಂಡತಿ ಸಹ ಜನಕ್ಕೆ ಸಂಬಂಧಪಟ್ಟವನಾದನು ಈ ಶಬ್ದವನ್ನು ಗಮನಿಸಿ ದೇವಜನಕ್ಕೆ ಅವರು ಸಂಬಂಧಪಟ್ಟವರು ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ತನ್ನ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳು ಒಬ್ಬನು ದಾಂಪತ್ಯ ಜೀವನದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸಿದನಾದರೆ ಇನ್ನೊಬ್ಬನು ಅಂಗೀಕರಿಸಲಿಲ್ಲವಾದರೂ ದೇವಜನಕ್ಕೆ ಸಂಬಂಧಪಟ್ಟವರು ಹಾಗಿಲ್ಲದಿದ್ದರೆ ಮಕ್ಕಳು ಅಪವಿತ್ರರಾಗುತ್ತಿದ್ದರು ಇನ್ನೊಂದು ಯೋಚಿಸಿ ಮಕ್ಕಳು ದೇವರಿಂದ ಬರುವಂತಹ ಸ್ವಾಸ್ಥ್ಯ ಎಂಬುದಾಗಿ ನೂರ ಇಪ್ಪತ್ತೇಳನೇ ಕೀರ್ತನೆ ನಮಗೆ ಬೋಧಿಸ್ತದೆ ಮಾತ್ರವಲ್ಲ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಪೇತ್ರನ್ ಹೇಳ್ತಾ ಇದ್ದಾನೆ ಒಂದು ವೇಳೆ ನೀವು ಜಾಣತನದಿಂದ ಒಗತನ ಮಾಡದೇ ಇದ್ದರೆ ನಿಮ್ಮ ಪ್ರಾರ್ಥನೆಗಳು ದೇವರ ಎದುರು ಸ್ವೀಕೃತವಾಗುವುದಿಲ್ಲ ಎಂಬುದಾಗಿ ಪೇತ್ರನ್ನು ಕೂಡ ತನ್ನ ಪತ್ರಿಕೆಯಲ್ಲಿ ಬರೀತಾನೆ ಇದನ್ನು ಗಮನಿಸಿ ಸ್ತ್ರೀ ಎಂಬವಳು ಬಲಹೀನ ಪಾತ್ರೆ ಎಂಬುದಾಗಿ ತಿಳಿದುಕೊಂಡು ಪುರುಷನೇ ನಿನ್ನ ಸ್ತ್ರೀಯೊಂದಿಗೆ ಜಾಗರೂಕತೆಯಿಂದ ಒಗ್ಗತನ ಮಾಡಿಕೊಳ್ಬೇಕು ಯಾಕೆ ಒಂದು ವೇಳೆ ಪತಿ ಪತ್ನಿಯರ ನಡುವೆ ಘರ್ಷಣೆ ಮಾತ್ರವಲ್ಲ ಮಲಕಿ ಬರೆದಂಥ ಆ ವಾಕ್ಯದಲ್ಲಿ ಮರತಿ ಬರೆದ ಪ್ರವಾದನೆಯಲ್ಲಿ ಹೇಳುವಂತೆ ಪತ್ನಿಯರ ನಡುವೆ ಇರುವಂತಹ ಆ ಯಾವುದೇ ರೀತಿಯ ಸಂಘರ್ಷದಿಂದ ಅವರ ಜೀವನ ಕಣ್ಣೀರಿನಿಂದ ಅಥವಾ ಯಾವುದೇ ರೀತಿಯ ದುಃಖದಿಂದ ಪತ್ನಿಯರು ಕಳೆಯುವುದಾದರೆ ಮಲಾಕಿ ಗ್ರಂಥದಲ್ಲಿ ಸ್ಪಷ್ಟ ಹೇಳಿಯದೆ ನೀವು ನನ್ನ ಯಜ್ಞವೇದಿಯನ್ನು ದುಃಖದಿಂದಲೂ ಕಣ್ಣೀರಿನಿಂದಲೂ ನೋವಿನಿಂದಲೂ ಮುಚ್ಚಿದ್ದೀರಿ ಪ್ರಿಯರೇ ಅಂತಹ ಸ್ಥಿತಿಯಲ್ಲಿ ನಿಮ್ಮ ಯಜ್ಞಾರ್ಪಿತವಾದಂಥ ದಾಂಪತ್ಯ ಜೀವನವು ದೇವರ ಎದುರು ಆಶೀರ್ವಾದಕ್ಕೆ ಒಳಪಡುವುದಿಲ್ಲ ಎಂಬುದಾಗಿ ಮಲಕಿತನ ಗ್ರಂಥದಲ್ಲಿ ಬರೀತಾನೆ ಮಾತ್ರವಲ್ಲ ಪೇತ್ರನು ಅಲ್ಲಿ ಹೇಳ್ತಾ ಇದ್ದಾನೆ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆಗಳು ದೇವರ ಎದುರು ಅಂಗೀಕರಿಸುವುದಿಲ್ಲ ಯಾಕೆ ಅಂಗೀಕರಿಸಲ್ಪಡುವುದಿಲ್ಲ ಯಾಕಂದರೆ ಪತಿಯಂದಿರೋ ಪತ್ನಿಯೊಂದಿಗೆ ಪತ್ನಿಯಂದಿರೋ ಪತಿಯೊಂದಿಗೆ ಜೀವವರಕ್ಕೆ ಬಾಧ್ಯರು ಎಂಬುದಾಗಿ ಹೇಳಿಯದೆ ಪ್ರಿಯರೇ ಇದನ್ನು ಸವಿಸ್ತಾರವಾಗಿ ಇನ್ನು ಮುಂದಿನ ಸಂಕಲನಗಳಲ್ಲಿ ನೋಡುವವರಿದ್ದೇವೆ ಆದರೆ ಇವತ್ತಿನ ಮಟ್ಟಿಗೆ ಈ ರೀತಿಯನ್ನು ನಾವು ಗಮನಿಸೋಣ ಕ್ರಿಸ್ತ ನಂಬಿಕೆ ಇಲ್ಲದ ಪತಿ ನಂಬಿಕೆ ಇದ್ದ ಪತ್ನಿಯ ಮೂಲಕವಾಗಿಯೂ ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದ ಪತ್ನಿ ನಂಬಿಕೆ ಇದ್ದಂಥ ಆ ಪತಿಯ ಮೂಲಕವಾಗಿಯೂ ಒಬ್ಬರು ಇನ್ನೊಬ್ಬರು ದೇವಜನಕ್ಕೆ ಸಂಬಂಧಪಟ್ಟವರು ಒಂದು ವೇಳೆ ಹಾಗೆ ಇಲ್ಲದಿದ್ದರೆ ಅವರು ಬೇರ್ಪಟ್ಟರೆ ಒಬ್ಬರು ಇನ್ನೊಬ್ಬರೊಂದಿಗೆ ಸಹವಾಸದಿಂದ ಪ್ರೀತಿಯಿಂದ ಸಮರ್ಪಣೆಯಿಂದ ಕೈಕೈ ಕೊಟ್ಟು ಯಾವ ರೀತಿಯ ಘರ್ಷಣೆ ಇಲ್ಲದೆ ಅವರು ಜೀವಿಸುವುದಿಲ್ಲವಾದರೆ ಅವರ ಪ್ರಾರ್ಥನೆಗಳಿಗೆ ಅಡ್ಡಿಯಾಗ್ತದೆಂಬುದಾಗಿ ಪೇತ್ರನ್ ಹೇಳ್ತಾ ಇದ್ದಾನೆ ಆದ್ದರಿಂದ ನಾವು ಗಮನಿಸತಕ್ಕದ್ದು ಒಬ್ಬ ಗ ಗಂಡನಾಗಲಿ ಒಬ್ಬ ಸ್ತ್ರೀ ಅಲ್ಲ ಸ್ತ್ರೀ ಆಗಲಿ ಒಂದು ವೇಳೆ ತಾವು ಇಷ್ಟಪಟ್ಟಂತಹ ತನ್ನ ಮ್ಯಾ ಮ್ಯಾರೇಜ್ ಪಾರ್ಟ್ನರ್ಸ್ ಅಥವಾ ದಾಂಪತ್ಯ ಸಂಗಾತಿ ಅದು ಪತಿಯಾದರೂ ಸರಿಯೇ ಪತ್ನಿಯಾದರೂ ಸರಿಯೇ ಯೇಸು ಕ್ರಿಸ್ತನ ಅಂಗೀಕರಿಸುವ ಎಂಬ ಕಾರಣಕ್ಕೆ ಅವರ ಮೇಲೆ ಚುಚ್ಚುಮಾತು ಯಾವುದೇ ರೀತಿಯ ಹಿಂಸಾತ್ಮಕ ಕ್ರಿಯೆ ಅಥವಾ ಅವರನ್ನು ಒಂದು ಕೆಳಮಟ್ಟದಲ್ಲಿ ಇರಿಸುವಂಥದ್ದು ಇದು ಸಲ್ಲದು ಯಾಕಂತ ಹೇಳಿದ್ರೆ ಪತಿ ಪತ್ನಿಗೆ ಪತ್ನಿ ಪತಿಗೆ ಶರೀರ ಪ್ರಕಾರವಾಗಿ ಗೌರವ ಕೊಡುವಂಥದ್ದು ಅವರ ದಾಂಪತ್ಯ ಜೀವನವನ್ನು ಮಾನಾವಸ್ಥೆಯಲ್ಲಿ ಕಳೆಯುವಂಥದ್ದು ಆದ್ಯತೆ ಹಾಗೆ ಮಾಡಿದರೆ ಅವರ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾನೆ ಇದರ ವಿಷಯವಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ತಿಳಿಯತಕ್ಕದ್ದು ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ತನ್ನ ಸಹೋದರನಾದ ತನ್ನ ಗಂಡನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದರು ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ ಪ್ರಿಯರೇ ಈ ಒಂದು ವಾಕ್ಯವನ್ನು ಬಹಳ ಗಮನದಲ್ಲಿರಿಸಿ ತಮ್ಮ ದಾಂಪತ್ಯ ಜೀವನದ ಸಂಗತಿಗಳಲ್ಲಿ ಹೊಸಬರನ್ನು ಆತ್ಮೀಯವಾಗಿ ಬೆಳೆಸ್ತಲೇ ಇದ್ದುಕೊಂಡು ತಮ್ಮ ದಾಂಪತ್ಯ ಜೀವನವನ್ನು ತಮ್ಮ ದಾಂಪತ್ಯ ಸಂಗಾತಿಗಳೊಂದಿಗೆ ದೇವರ ಸನ್ಮುಖದಲ್ಲಿ ಆಶೀರ್ವಾದಯುತವಾಗಿ ಮುನ್ನಡೆಯುವಂಥ ಕೃಪೆಯನ್ನು ದೇವರು ನಿಮಗೆ ಸದಾಕಾಲ ಅನುಗ್ರಹಿಸಲಿ